ನಾಳೆ ಬೆಂಗಳೂರು ಬಂದ್, 29ಕ್ಕೆ ಕರ್ನಾಟಕ ಬಂದ್. ಈ ವಿಚಾರ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಪ್ರತಿಭಟನೆ ಮಾಡೋಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ನೆಲ, ಜಲ, ಭಾಷೆ ಎಲ್ಲರೂ ಕೂಡ ಉಳಿಸಿಕೊಳ್ಳಬೇಕು. ನಿಮ್ಮ ಹೋರಾಟಕ್ಕೆ ನಾವು ಅಡಚಣೆ ಮಾಡೋದಿಲ್ಲ. ಶಾಂತಿಯುತವಾಗಿ ಕಾಪಾಡ್ಕೋಬೇಕು, ಶಾಂತಿಯುತವಾಗಿ ನಿಮ್ಮ ಹೋರಾಟ ಇರಲಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಪ್ರತಿಭಟನೆ ಮಾಡೋಕ್ಕೆ, ರಾಜ್ಯದ ಹಿತ ಕಾಪಾಡೋಕ್ಕೆ ನಾವೆಲ್ಲ ಸಹಕಾರವನ್ನು ಕೊಡ್ತೀವಿ. ಎಲ್ಲ ಜನ ಭಾಷೆ ಎಲ್ಲರೂ ಉಳಿಸ್ಕೋಬೇಕು, ಯಾವುದೇ ಪಾರ್ಟಿ ಆಗಲಿ. ನಮ್ಮ ಪಾರ್ಟಿ ಹೇಳಿದ್ರು, ನಮ್ಮ ರಕ್ಷಣೆ ನಿಮ್ಮ ರಕ್ಷಣೆನ ಯಾರು ಬೇಡಿ ಅಂತ ನಾನು ಹೇಳ್ತೇನೆ. ಯಾರು ಅದಕ್ಕೆ ನಿಮ್ಮ ಹೋರಾಟದ ಬಗ್ಗೆ ನಾವು ಯಾರು ಮಾಡಿಸ್ಕೊಳ್ಳೋದಿಲ್ಲ. ಬಟ್ ಶಾಂತಿ ಮಾಡ್ಕೊಳ್ತೀವಿ, ಜನರಿಗೆ ರಾಜ್ಯದಲ್ಲಿ ಏನೋ ಒಂದು ಶಾಂತಿ ಇದೆ, ಹೋರಾಟ ಮಾಡಬಾರ್ದು. ಪ್ರಜಾಪ್ರಭುತ್ವದ ಹಕ್ಕದು ಎಲ್ಲರದಕ್ಕೂ. ನಾವು ಯಾವ ಪಾರ್ಟಿಯವ್ರಿಗೂ ತೊಂದರೆ ಮಾಡೋಕ್ಕೆ, ಯಾರಿಗೂ ಅರ್ಚನೆ ಮಾಡೋಕ್ಕೆ ನಾವು ಯಾರು ಇಲ್ಲ. ನಮ್ಮ ಪಾರ್ಟಿಯವರು ಕೆಲವೊಂದು ನಮಗೆಲ್ಲ ಫೋನ್ ಮಾಡಿದ್ರು, ನಿಮ್ಮ ಹಕ್ಕನ್ನ ನೀವು ಉಳಿಸ್ಕೊಳ್ಳಿ. ನಾವು ಅದೇ ಕೆಲಸ ಮಾಡ್ತಾಯಿದ್ದೀವಿ, ಹಕ್ಕನ್ನು ಉಳಿಸೋಕ್ಕೆ ನಾವು ಮಾಡ್ತೀವಿ. ಕೆಲವ್ರಿಗೆ ಏನಾಗಿದೆ, ಕೆಲವ್ರಿಗೆ ಇನ್ನು ಸುಪ್ರೀಂ ಕೋರ್ಟ್ದು ಜಜ್ಮೆಂಟ್ ಇದೆ, ಹೈಕೋರ್ಟ್ದು ಜಜ್ಮೆಂಟ್ ಇದೆ, ಅದನ್ನ ಬಹುಶಃ ಅರ್ಥಕೊಳ್ಬೇಕು. ಸುಮ್ಮನೆ ಎಲ್ಲ ಕರೆ ಕರೆ ನನಗೆ ಟಿ ವಿಯವರು ಹೆಸರು ಕೊಡ್ತಾರೆ, ಮತ್ತೆ ಮಾಡ್ತಾರೆ ಅಂತ ಕಾದ್ಬಿಟ್ಟು ನಾಳೆ ಬೆಳಗ್ಗೆ ಕೋರ್ಟಿಂದ ರಿಪರ್ಕೇಷನ್ಸ್ ಆಗೋದು, ಅದೆಲ್ಲ ಗಮನ. ಪ್ರತಿಭಟನೆ ಮಾಡೋಕ್ಕೆ, ರಾಜ್ಯದ ಹಿತ ಕಾಪಾಡೋಕ್ಕೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.